ಸಚಿವರು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸಿಎಂಗೆ ತೀವ್ರ ಮುಜುಗರ ಉಂಟಾಗಿದೆ. ಮುನಿರತ್ನ ಏರ್ಪಡಿಸಿದಂತಹ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ತೀವ್ರ ಮುಜುಗರವಾಗಿದೆ. ಮುನಿರತ್ನ ಅವರು ಏರ್ಪಡಿಸಿದಂತಹ ಕಾರ್ಯಕ್ರಮ ಇದು ಶಿವರಾತ್ರಿ ಕಾರ್ಯಕ್ರಮ. ಕೆರೆಕಳ್ಳ ಮುನಿರತ್ನ ಎಂಬ ಬರಹದ ಬ್ಯಾನರ್ ಪ್ರದರ್ಶಿಸಲಾಗಿದೆ. ಸಿಎಂ ಭಾಷಣ ಶುರು ಮಾಡುತ್ತಿದ್ದ ವೇಳೆಯೇ ಈ ಬ್ಯಾನರ್ ಅನ್ನ ಪ್ರದರ್ಶನ ಮಾಡಲಾಯಿತು. ಸಿಎಂ ಮುನಿರತ್ನಗೆ ಮುಜುಗರವನ್ನ ಸೃಷ್ಟಿಸಿದ್ರು ಕೈ ಕಾರ್ಯಕರ್ತರು. ಈ ವೇಳೆ ಭಾಷಣ ಮಾಡಲು ಸಚಿವ ಆರ್ ಅಶೋಕ್ ಅವರು ನಿರಾಕರಿಸಿದ್ರು. ಕೆರೆ ಒತ್ತುವರಿ ಜಾಗದಲ್ಲೇ ಕಾರ್ಯಕ್ರಮ ಏರ್ಪಡಿಸಿದ್ರ ಸಚಿವ. ಆರ್ಆರ್ ನಗರದ ಮಲ್ಲತ್ತಹಳ್ಳಿ ಕೆರೆ ಬಳಿ ನಡೆಯತಾ ಇದ್ದಂತಹ ಕಾರ್ಯಕ್ರಮ 72 ಎಕರೆ ಕೆರೆ ಮುಚ್ಚಿ ಮೈದಾನ ಮಾಡಿದ್ದಾರೆಂದು ಆರೋಪ ಕೇಳಿ ಬಂದಿದೆ. ಬ್ಯಾನರ್ ತೆರವುಗೊಳಿಸಿ ಕೈ ಕಾರ್ಯ ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಕೈ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಸಚಿವರು ಏರ್ಪಡಿಸಿದಂತಹ ಕಾರ್ಯಕ್ರಮದಲ್ಲಿ ಸಿಎಂಗೆ ತೀವ್ರ ಮುಜುಗರ ಉಂಟಾಗಿದೆ. ನಿನ್ನೆ ಮುನಿರತ್ನ ಅವರು ಶಿವರಾತ್ರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಆದಂತಹ ಘಟನೆ ಇದು ಸಿಎಂಗೆ ತೀವ್ರ ಮುಜುಗರ ಆಗಿದೆ. ಸಮಗ್ರವಾಗಿ ಆರ್ಆರ್ ನಗರ ಅಭಿವೃದ್ಧಿ ಆಗ್ತಾ ಇರಲಿ, ಕೆಲವು ಭಾಗದಲ್ಲಿ ಆಗ್ಬೋದಾಗಿತ್ತು, ಕೆಲವು ಭಾಗದಲ್ಲಿ ಆಗ್ತಾ ಇರಲಿ, ಆದ್ರೆ ಎಲ್ಲ ಭಾಗದಲ್ಲೂ ಕೂಡ ಬಹುತೇಕವಾಗಿ ಮುನಿರತ್ನ ಇಲ್ಲದೆ ಇದ್ರೆ ಸಮಗ್ರವಾಗಿ ಆರ್ಆರ್ ನಗರ ಅಭಿವೃದ್ಧಿ ಆಗ್ತಾ ಇರಲಿ, ಕೆಲವು ಭಾಗದಲ್ಲಿ ಆಗ್ಬೋದಾಗಿತ್ತು, ಕೆಲವು ಭಾಗದಲ್ಲಿ ಆಗ್ತಾ ಇರಲಿ, ಆದ್ರೆ ಎಲ್ಲ ಭಾಗದಲ್ಲೂ ಕೂಡ ಬಹುತೇಕವಾಗಿ ಮುನಿರತ್ನ ಇಲ್ಲದೆ ಇದ್ರೆ ಸಮಗ್ರವಾಗಿ ಆರ್ಆರ್ ನಗರ ಅಭಿವೃದ್ಧಿ ಆಗ್ತಾ ಇರಲಿ, ಕೆಲವು ಭಾಗದಲ್ಲಿ ಆಗ್ಬೋದಾಗಿತ್ತು, ಕೆಲವು ಭಾಗದಲ್ಲಿ ಆಗ್ತಾ ಇರಲಿ, ಆದ್ರೆ ಎಲ್ಲ ಭಾಗದಲ್ಲೂ ಕೂಡ ಬಹುತೇಕವಾಗಿ ಮುನಿರತ್ನ ಇಲ್ಲದೆ ಇದ್ರೆ ಸಮಗ್ರವಾಗಿ ಆರ್ಆರ್ ನಗರ ಅಭಿವೃದ್ಧಿ ಆಗ್ತಾ ಇರಲಿ, ಕೆಲವು ಭಾಗದಲ್ಲಿ ಆಗ್ಬೋದಾಗಿತ್ತು, ಕೆಲವು ಭಾಗದಲ್ಲಿ ಆಗ್ತಾ ಇರಲಿ, ಆದ್ರೆ ಎಲ್ಲ ಭಾಗದಲ್ಲೂ ಕೂಡ ಬಹುತೇಕವಾಗಿ ಮುನಿರತ್ನ ಇಲ್ಲದೆ ಇದ್ರೆ ಸಮಗ್ರವಾಗಿ ಆರ್ಆರ್ ನಗರ ಅಭಿವೃದ್ಧಿ ಆಗ್ತಾ ಇರಲಿ, ಕೆಲವು ಭಾಗದಲ್ಲಿ ಆಗ್ಬೋದಾಗಿತ್ತು, ಕೆಲವು ಭಾಗದಲ್ಲಿ ಆಗ್ತಾ ಇರಲಿ, ಆದ್ರೆ ಎಲ್ಲ ಭಾಗದಲ್ಲೂ ಕೂಡ ಬಹುತೇಕವಾಗಿ ಮುನಿರತ್ನ ಇಲ್ಲದೆ ಇದ್ರೆ ಸಮಗ್ರವಾಗಿ ಆರ್ಆರ್ ನಗರ ಅಭಿವೃದ್ಧಿ ಆಗ್ತಾ ಇರಲಿ, ಕೆಲವು ಭಾಗದಲ್ಲಿ ಆಗ್ಬೋದಾಗಿತ್ತು, ಕೆಲವು ಭಾಗದಲ್ಲಿ ಆಗ್ತಾ ಇರಲಿ, ಆದ್ರೆ ಎಲ್ಲ ಭಾಗದಲ್ಲೂ ಕೂಡ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಆನಂದ್ ನೇರವಾಗಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಮುನಿರತ್ನ ಅವರು ನಿನ್ನೆ ಕಾರ್ಯಕ್ರಮವನ್ನ ಶಿವರಾತ್ರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ನಿನ್ನೆ ಒಂದು ರೀತಿಯಾಗಿ ಸುದ್ದಿ ಆಗಿತ್ತು ಈ ಒಂದು ಕಾರ್ಯಕ್ರಮ, ಇವತ್ತು ಮತ್ತೊಂದು ರೀತಿಯಲ್ಲಿ ಸುದ್ದಿಯಲ್ಲಿದೆ. ಕೆರೆಕಳ್ಳ ಮುನಿರತ್ನ ಅನ್ನುವಂತಹ ಬ್ಯಾನರ್ ಪ್ರದರ್ಶನ ಆಗಿರುವಂತಹ ವಿಚಾರವಾಗಿ, ಏನಿದು ಕೆರೆಕಳ್ಳ ಮುನಿರತ್ನ ಆ ಪೋಸ್ಟರ್ ಜೊತೆಗೆ ಏನೇನೆಲ್ಲ ಆಯಿತು ನಿನ್ನೆಯ ಬೆಳವಣಿಗೆಗಳನ್ನ ಹೇಳೋದಾದ್ರೆ? ರಚನೆ, ಪ್ರಮುಖವಾಗಿ ನಿನ್ನೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲ್ಲತ್ತಹಳ್ಳಿಯಲ್ಲಿ ಬೃಹತ್ ಒಂದು ಸಮಾವೇಶವನ್ನ ಮುನಿರತ್ನ ಅವರು ಆಯೋಜನೆಯನ್ನ ಮಾಡಿದ್ರು. ಈ ವೇಳೆ ಸಿಎಂ ಅವರು ಕೂಡ ಭಾಷಣವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ಒಂದು ದೊಡ್ಡ ಕಟ್ಟಡದ ಮೇಲೆ ಕೆರೆಕಳ್ಳ ಮುನಿರತ್ನ ಅನ್ನೋ ಒಂದು ಬ್ಯಾನರ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರು ಪ್ರದರ್ಶನ ಮಾಡಿದ್ದಾರೆ. ಪ್ರಮುಖವಾಗಿ ಮಲ್ಲತ್ತಹಳ್ಳಿಯಲ್ಲಿ ಇರ್ತಕ್ಕಂತ ಕೆರೆಯಲ್ಲಿ ಸುಮಾರು 72 ಎಕರೆಯನ್ನ ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ಮಾಡಿ ಅಕ್ರಮವಾಗಿ ಕಟ್ಟಡಗಳನ್ನ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಒತ್ತುವರಿ ಆಗಿರ್ತಕ್ಕಂತ ಕೆರೆ ಜಾಗದಲ್ಲಿಯೇ ಬೃಹತ್ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಪಾದನೆಯನ್ನ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾತ್ರಿ ಕಾರ್ಯಕ್ರಮ ನಡೀತಾ ಇತ್ತು. ಜೊತೆಗೆ ಸಿಎಂ ಬೊಮ್ಮಾಯಿ ಅವರಿದ್ರು ಮತ್ತೆ ಕೆಲವು ಸಚಿವರು ಕೂಡ ಭಾಷಣವನ್ನ ಮಾಡ್ತಾ ಇದ್ರು.
ಈ ಸಂದರ್ಭದಲ್ಲಿ ಇದಕ್ಕಿದ್ದಂತೆ ಪಟಾಕಿಗಳನ್ನ ಸಿಡಿಸಿ ಈ ಒಂದು ಬ್ಯಾನರ್ ಅನ್ನು ಪ್ರದರ್ಶನ ಮಾಡಿದರೆ ಫೇಸಿಯಲ್ ಬ್ಯಾನರ್ ಅಡಿ ಅರ್ಪಿಸ್ತಾ ಇರತಕ್ಕಂತ ಕೆರೆಕಳ್ಳ ಮುನಿರತ್ನ ಅನ್ನೋ ಒಂದು ಬ್ಯಾನರ್ ಅನ್ನ ದೊಡ್ಡ ಒಂದು ಬ್ಯಾನರ್ ಅನ್ನ ಪ್ರದರ್ಶನ ಮಾಡಿ ಬಿಜೆಪಿ ನಾಯಕರಿಗೆ ತೀವ್ರ ಮುಜುಗರವನ್ನ ಉಂಟು ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದರೆ ಜೊತೆಗೆ ಸಿಎಂ ಭಾಷಣ ಮಾಡ್ತಾ ಇರತಕ್ಕಂತ ವೇಳೆಯೇ ಈ ಒಂದು ಬ್ಯಾನರ್ ಪ್ರದರ್ಶನ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಸಿಎಂಗೂ ಕೂಡ ಈ ಒಂದು ವಿಚಾರ ಬಹಳಷ್ಟು ಒಂದು ಮುಜುಗರ ತಂತು ಅಂತಾನೆ ಹೇಳ್ಬೋದು. ತದನಂತರ ಆರ್ ಅಶೋಕ್ ಅವರು ಭಾಷಣ ಮಾಡಬೇಕಾದಂತ ಒಂದು ಸಂದರ್ಭದಲ್ಲೂ ಕೂಡ ಆ ಬ್ಯಾನರ್ ಅನ್ನ ನೋಡಿ ಅವರು ಭಾಷಣಕ್ಕೆ ಮುಂದಾಗಿಲ್ಲ. ಭಾಷಣ ಮಾಡೋದಕ್ಕೂ ಕೂಡ ಆರ್ ಅಶೋಕ್ ಅವರು ನಿರಾಕರಣೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿಂದೆನೂ ಕೂಡ ಮುನಿರತ್ನ ವಿರುದ್ಧ ಸುಮಾರು 10,000 ಕೋಟಿ ಅನುದಾನವನ್ನ ತೆಗೆದುಕೊಂಡು ಕ್ಷೇತ್ರಕ್ಕೆ ಬಂದಿದ್ರು. ಆದ್ರೆ ಕಾಮಗಾರಿಗಳು ಎಲ್ಲಾಗಿದೆ, ಅನುದಾನ ಎಲ್ಲೋಗಿದೆ 40% ಅಂತೇಳಿ ಮುನಿರತ್ನ ವಿರುದ್ಧವೂ ಕೂಡ ರಾಜ ಆರ್ ಆರ್ ನಗರದ ಎಲ್ಲಾ ಒಂದು ಪ್ರಮುಖ ಪ್ರದೇಶಗಳಲ್ಲಿ ಒಂದು ಬ್ಯಾನರ್ ಅಭಿಯಾನವನ್ನ ಪೋಸ್ಟರ್ ಅಭಿಯಾನವನ್ನ ಮಾಡಿದ್ರು. ಈಗ ಅದೇ ಮುನಿರತ್ನ ವಿರುದ್ಧವಾಗಿ ಈ ರೀತಿ ಒಂದು ಕೆರೆಕಳ್ಳ ಮುನಿರತ್ನ ಅನ್ನೋ ಒಂದು ಬ್ಯಾನರ್ ಅನ್ನ ಪ್ರದರ್ಶನ ಮಾಡಿದ್ದಾರೆ. ಪ್ರಮುಖವಾಗಿ ನಿನ್ನೆ ರಾತ್ರಿ ನಡೆದಂತ ಒಂದು ಘಟನೆ, ಕೂಡಲೇ ಪೊಲೀಸ್ ಅವರು ಸ್ಥಳಕ್ಕೆ ಹೋಗಿ ಕೈ ಕಾರ್ಯಕರ್ತರನ್ನ ಒಂದು ವಶಕ್ಕೆ ಪಡಿತಕ್ಕಂತ ಒಂದು ಕೆಲಸವನ್ನ ಮಾಡಿದರೆ, ಜೊತೆಗೆ ಆ ಬ್ಯಾನರ್ ಅನ್ನು ಕೂಡ ತೆರವು ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ರಜನಿ, ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.